ಆತ್ಮೀಯ ಪ್ರೇಕ್ಷಕರೇ ದಸರಾ ಫಲಪುಷ್ಪ ಪ್ರದರ್ಶನಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಈ ದಸರಾ ಫಲಪುಷ್ಪ ಪ್ರದರ್ಶನ ಕರ್ನಾಟಕ ಸರ್ಕಾರದ ವತಿಯಿಂದ ಕುಪ್ಪಣ್ಣ ಪಾರ್ಕ್ ಇಲ್ಲಿ ಏರ್ಪಡಿಸಲಾಗಿದೆ ಈ ಒಂದು ಕುಪ್ಪಣ್ಣ ಪಾರ್ಕ್ ಅಂತಕ್ಕಂಥದ್ದು ಮೈಸೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥದ್ದು ಅತ್ಯಂತ ವಿಶೇಷ ಈಗ ನಾವು ಈ ಕುಪ್ಪಣ್ಣ ಪಾರ್ಕಿನ ಮುಂಭಾಗಕ್ಕೆ ಬಂದಿದ್ದೀವಿ ಇಲ್ಲಿ ಒಂದು ಮುಖ್ಯದವಾಗಿರ್ತಕ್ಕಂಥ ಒಂದು ದ್ವಾರವನ್ನು ನಾವು ನೋಡ್ತಾ ಇದ್ದೀವಿ ಈ ಮುಖ್ಯ ದ್ವಾರದಲ್ಲಿ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಚಿತ್ರವನ್ನು ಸಹ ಹಾಕಿರ್ತಕ್ಕಂಥದ್ದು ಒಂದು ವೈಶಿಷ್ಟ್ಯತೆ ಆಗಿದೆ ಈ ಒಂದು ಮುಖ್ಯ ದ್ವಾರದಲ್ಲಿ ನಾವು ಹೋಗ್ತಾ ಇರ್ತಕ್ಕ ಹೋಗ್ತಾ ಇರ್ತಕ್ಕಂಥ ಒಂದು ಅನುಭವ ನಮಗೆ ಏನಾಗ್ತಾ ಇದೆ ಅಂತಂತಂದರೆ ಒಂದು ಸುಂದರವಾಗಿರ್ತಕ್ಕಂಥ ಹೃದಯದ ಹೂದೋಟಕ್ಕೆ ಹೋಗ ಹೋಗತಕ್ಕಂಥ ಒಂದು ಅಪರಿಮಿತವಾಗಿರ್ತಕ್ಕಂಥ ಒಂದು ಆನಂದ ಆನಂದ ಉಂಟಾಗ್ತಾ ಇದೆ ಹೃದಯದ ಒಳಭಾಗದಲ್ಲಿ ಹೋಗಿ ನಾವು ಈ ಹೂದೋಟವನ್ನು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಅನೇಕ ಜನ ಪ್ರೇಕ್ಷಕರು ಪ್ರತಿನಿತ್ಯ ಇದಕ್ಕೆ ಬರ್ತಾ ಇದ್ದಾರೆ ಪ್ರವಾಸಿಗರ ಒಂದು ಕಣ್ಮನವನ್ನು ಸ್ಥಳೀಯರ್ತಕ್ಕ ಸೆಳೀತಾ ಇರ್ತಕ್ಕಂಥ ಒಂದು ಹೂದೋಟ ಇದಾಗಿದೆ ಈ ಹೂದೋಟದಲ್ಲಿ ನಾವು ಚಾಮುಂಡಿ ಬೆಟ್ಟದಲ್ಲಿ ನೋಡ್ತೀವಲ್ಲ ಅಂಥ ಒಂದು ನಂದಿನ ನೋಡ್ತೀವಿ ಇದು ಬಿಳಿ ಬಣ್ಣದಿಂದ ಅಲಂಕೃತವಾಗಿದೆ ಇದು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದೆ ಈ ನಂದಿನ ನೋಡಿದ್ರೆ ನಮಗೆ ಒಂದು ರೀತಿ ಏನಾಗುತ್ತೆ ಬಹಳನೇ ಖುಷಿ ಉಂಟಾಗುತ್ತೆ ಯಾತಕ್ಕೆ ಖುಷಿ ಉಂಟಾಗುತ್ತೆ ಅಂದರೆ ನಾವು ಕಲ್ಲಿನ ವಿಗ್ರಹಗಳನ್ನು ಸಾಮಾನ್ಯವಾಗಿ ನಂದಿಯನ್ನು ನೋಡ್ತೀವಿ ಶಿಲ್ಪಕಲೆಯಲ್ಲಿ ಇಲ್ಲಿ ನಾವು ಹೂವಿನಿಂದ ಅಲಂಕೃತವಾಗಿರುವ ಅತ್ಯಂತ ಸುಮಧುರವಾಗಿರುವ ಒಂದು ನಂದಿನ ನೋಡ್ತಾ ಇದ್ದೀವಿ ಈ ನಂದಿಯನ್ನು ನೋಡಿದಾಗ ನಮಗೆ ಏನೋ ಒಂದು ಭಾವನಾತ್ಮಕವಾಗಿರ್ತಕ್ಕಂತಹ ಒಂದು ಆನಂದನು ಸಹ ನಮಗೆ ಉಂಟಾಗ್ತಾ ಇದೆ ನೋಡಿ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು ಐಸ್ ಕ್ರೀಮ್ ಕೋನ್ ಐಸ್ ಕ್ರೀಮ್ ಕಪ್ಪು ಇದು ಹೇಗಿರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಇದಲ್ದೇನೆ ಒಂದು ಚಿಪ್ಪಿನ ಒಳಭಾಗದಲ್ಲಿ ಚಿಪ್ಪಿನ ಒಳಭಾಗದಲ್ಲಿ ಏನಿರುತ್ತೆ ಒಂದು ಮುತ್ತಿರುತ್ತೆ ಮುತ್ತಿನ ಒಂದು ಸುಂದರವಾಗಿರ್ತಕ್ಕಂಥ ದೃಶ್ಯವನ್ನು ಸಹ ನಾವು ನೋಡ್ತಾ ಇದ್ದೀವಿ ಈಗ ನೋಡ್ತಾ ಇರ್ತಕ್ಕಂಥದ್ದು ಹಸಿರಿನ ಹೂವಿನಿಂದ ಅಲಂಕೃತವಾಗಿರುವ ಒಂದು ಮೀನು ಹಾಗೂ ಒಂದು ಚಪ್ಪರ ಈ ಚಪ್ಪರ ಯಾವುದ್ರ ಚಪ್ಪರ ಈ ಒಂದು ಚಪ್ಪರ ಮುಷಕಿನ ಜೋಳದ ಒಂದು ಚಪ್ಪರವನ್ನು ನೋಡ್ತಾ ಇದ್ದೀವಿ ಇದು ಅತ್ಯಂತ ಭವ್ಯವಾಗಿ ಕಂಗೊಳಿಸ್ತಾ ಇದೆ ಕಣ್ಮನವನ್ನು ಸೆಳೆಯುತ್ತಾ ಇದೆ ನಮ್ಮ ಮೈಸೂರಿನ ಈ ಒಂದು ಸುಂದರವಾಗಿರ್ತಕ್ಕಂತಹ ದಸರಾ ಫಲಪುಷ್ಪ ಪ್ರದರ್ಶನ ಅತ್ಯಂತ ನಯನ ಮನೋಹರವಾಗಿದೆ ಇಲ್ಲಿ ನಾವು ಒಂದು ಮಂಟಪವನ್ನು ನೋಡ್ತಾ ಇದ್ದೀವಿ ಈ ಒಂದು ಮಂಟಪದ ಸುತ್ತ ವೃತ್ತಾಕಾರದಲ್ಲಿ ಅನೇಕ ಬಣ್ಣ ಬಣ್ಣದ ಹೂವುಗಳಿಂದ ಅಲಂಕೃತವಾಗಿರುವ ಒಂದು ವೃತ್ತಾಕಾರದ ಕಾಶಿನ ನಾವಿಲ್ಲಿ ನೋಡ್ತಾ ಇದ್ವಿ ಇದು ಹೇಗಿದೆ ಅಂತಂತಂದರೆ ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ ನಾವೆಲ್ಲ ನೋಡ್ತಾ ಇರ್ತಕ್ಕಂಥ ನೋಟ ಸತ್ಯದಿಂದ ಸುಂದರವಾಗಿ ಕಾಣಿಸ್ತಾ ಇದೆ ನಾವು ಭೂಲೋಕದಲ್ಲಿ ಏನಾದರೂ ಒಂದು ಸ್ವರ್ಗ ಇದೆ ಅಂತಂತಂದರೆ ಅದಕ್ಕೆ ನಾವೇನಾದರೂ ನೋಡ್ಬೋದು ದಸರಾ ಸಮಯದಲ್ಲಿ ಅಂತಂದರೆ ಈ ಕುಪ್ಪಣ್ಣ ಪಾರ್ಕಲ್ಲಿರ್ತಕ್ಕಂಥ ಒಂದು ಫಲಪುಷ್ಪ ಪ್ರದರ್ಶನವನ್ನು ನಾವು ನೋಡ್ಬೋದು ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಒಂದು ಗಾಜಿನ ಮನೆಯ ಮುಂಭಾಗಕ್ಕೆ ನಾವು ಬರ್ತಾ ಇದ್ದೀವಿ ಅದಕ್ಕಿಂತ ಬರೋದಕ್ಕಿಂತ ಮುಂಚೆ ಅತ್ಯಂತ ಬಣ್ಣ ಬಣ್ಣದ ಹೂವುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಬಣ್ಣದ ಹೂವುಗಳ ಮಧ್ಯದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಆನೆನ ಸಹ ನಾವು ನೋಡ್ತಾ ಇದ್ದೀವಿ ಈ ಆನೆ ಹಸಿರಿನಿಂದ ಕೂಡಿದೆ ಅನೇಕ ಮಂದಿ ಪ್ರೇಕ್ಷಕರು ಪ್ರವಾಸಿಗರು ಇಲ್ಲಿ ಫೋಟೋನ ಸಹ ತೆಗೆಸ್ಕೊತಾ ಇದ್ದಾರೆ ಸೆಲ್ಫಿನೂ ಸಹ ತಗೋತಾ ಇದ್ದಾರೆ ಈ ಮೊಬೈಲ್ ಯುಗದಲ್ಲಿ ಏನಾಗಿದೆ ಅಂತಂದರೆ ಪ್ರತಿಯೊಬ್ಬರು ಸಹ ಅವಿಸ್ಮರಣೀಯ ಘಟನೆಗಳನ್ನು ದಾಖಲೆ ಮಾಡೋದರ ಸಲುವಾಗಿ ಮೊಬೈಲ್ ಅಂತಕ್ಕಂಥ ಒಂದು ಯಂತ್ರ ಅತ್ಯಂತ ಉಪಯುಕ್ತವಾಗಿದೆ ನೋಡಿ ಎಷ್ಟೋ ಜನ ಬಂದಿಲ್ಲ ಏನು ಮಾಡ್ತಾಯಿದ್ದಾರೆ ಇಲ್ಲಿ ತಮ್ಮ ಒಂದು ಚಿತ್ರಗಳನ್ನು ಸೆರೆ ಹಿಡಿತಿದ್ದಾರೆ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ನಾವು ಪುನೀತ್ ರಾಜ್ಕುಮಾರ್ ಅವ್ರದ್ದು ಐ ಲವ್ ಯು ಅಪ್ಪು ನಾವು ಯಾವತ್ತಿದ್ರು ಪುನೀತ್ ರಾಜ್ಕುಮಾರ್ ಅವ್ರನ್ನ ಬಹಳ ಇಷ್ಟಪಡ್ತೀವಿ ಕನ್ನಡಿಗರು ಅದನ್ನು ಸಹ ಹೂವಿನಿಂದ ಅಲಂಕೃತ ಮಾಡಿರ್ತಕ್ಕಂಥದ್ದು ನಮಗೆ ಬಹಳ ಖುಷಿ ಕೊಡುತ್ತೆ ಈಗ ನಾವು ಹೂವಿನಿಂದ ಅಲಂಕೃತಗೊಂಡಿರ್ತಕ್ಕಂಥ ಒಂದು ದರ್ಬಾರ್ ಗಣಪತಿಯನ್ನು ನೋಡ್ತಾಯಿದ್ದೀವಿ ಈ ದರ್ಬಾರ್ ಗಣಪತಿನ ವಿದ್ಯಾಗಣಪತಿ ಅಂತಲೂ ಸಹ ಕರಿತೀವಿ ಈ ಗಣಪತಿ ದರ್ಬಾರ್ ಬಂಗೇನಲ್ಲಿ ಕೂತಿರ್ತಕ್ಕಂಥದ್ದು ಅಂದರೆ ವಿರಾಜಮಾನವಾಗಿ ಪೀಠದಲ್ಲಿ ಕೂತಿರ್ತಕ್ಕಂಥ ಒಂದು ಗಣಪತಿನ ನಾವಿಲ್ಲಿ ನೋಡಿಕೊಂಡು ಬಂದಿದ್ದೀವಿ ಇದಲ್ಲದೆ ಅನೇಕ ಸಾಲಾಂಕೃತವಾಗಿರ್ತಕ್ಕಂಥದ್ದು ಬಣ್ಣ ಬಣ್ಣಗಳಿಂದ ಕಂಗೊಳಿಸ ಇರ್ತಕ್ಕಂಥ ಹೂವಿನ ಒಂದು ಅಲಂಕಾರದ ಜೊತೆಯಲ್ಲಿ ಆ ಮಧ್ಯದಲ್ಲಿ ನಮ್ಮ ಅಪ್ಪುವಿನ ಚಿತ್ರ ಈ ಒಂದು ಆನೆ ಆನೆ ಅಂತಕ್ಕಂಥದ್ದು ಸೊಂಡನ್ನು ಎತ್ಕೊಂಡು ಪ್ರತಿಯೊಬ್ಬರಿಗೂ ಸಹ ನಮಸ್ಕಾರವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯಾವಳಿ ಇದು ಅತ್ಯಂತ ವಿಹಂಗಮವಾಗಿರ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ನಮ್ಮ ಪ್ರೇಕ್ಷಕರು ಆದಿತ್ಯ ಯೂಟ್ಯೂಬ್ ಲೋಕ್ ಚಾನಲಲ್ಲಿ ನೋಡ್ಬೋದು ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿ ಈಗ ನಾವೆಲ್ಲಿಗೆ ಬಂದಿದ್ದೀವಿ ನಾವು ಒಂದು ಕಾಲು ಹಾದಿಗೆ ಬಂದಿದ್ದೀವಿ ಒಂದು ಮಧ್ಯಭಾಗ ಈ ಒಂದು ಮಧ್ಯಭಾಗ ಏನಿದೆ ನಮ್ಮ ಫಲಪುಷ್ಪ ಪ್ರದರ್ಶನದಲ್ಲಿ ಅಲ್ಲಿಗೆ ಬಂದಿದ್ದೀವಿ ಅಲ್ಲಿ ನಂತ್ಕೊಂಡು ನಾವು ನೋಡಿದಾಗ ಸುಂದರವಾಗಿರ್ತಕ್ಕಂಥ ಆನೆ ಇನ್ನೊಂದು ಕಡೆ ಅಪ್ಪು ಇನ್ನೊಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರ ಜೊತೆಯಲ್ಲಿ ಅನೇಕ ಜನ ಪ್ರವಾಸಿಗರು ಹಾಗೂ ಕಂಗೊಳಿಸ್ತಕ್ಕಂಥ ಒಂದು ಹಸಿರಿನ ಉದ್ಯಾನವನವನ್ನು ನಾವು ನೋಡ್ತೀವಿ ಏಕಕಾಲದಲ್ಲಿ ಎಲ್ಲ ರೀತಿಯ ಹೂವಿನ ಗಿಡಗಳು ಸಾಲಂಕೃತವಾಗಿರ್ತಕ್ಕಂಥ ಹೂವುಗಳು ಇದ್ರ ಜೊತೆನಲ್ಲಿ ಅನೇಕ ಬಣ್ಣ ಬಣ್ಣದಲ್ಲಿ ಕಂಗೊಳಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ಈ ದೃಶ್ಯಾವಳಿಗಳನ್ನ ನೋಡತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ದಸರೆಯ ಸಂದರ್ಭದಲ್ಲಿ ಮಾತ್ರ ಈಗ ನಾವೆಲ್ಲಿಗೆ ಬಂದಿದ್ದೀವಿ ನಾವು ರಾಷ್ಟ್ರಪತಿ ಭವನಕ್ಕೆ ಬಂದಿದ್ದೀವಿ ಈ ಗಾಜಿನ ಮನೆಯ ಒಳಗಡೆಗೆ ನಾವು ಬರ್ತಾ ಬರ್ತಾಯಿದ್ದೀವಿ ಈ ಗಾಜಿನ ಮನೆಯ ಒಳಭಾಗಕ್ಕೆ ನಾವು ಬರ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದರೊಳಗಡೆ ಒಂದು ರಾಷ್ಟ್ರಪತಿ ಭವನವನ್ನು ಸಹ ನಾವು ನೋಡ್ತೀವಿ ಒಂದು ನೀರಿನ ಕಾರಂಜಿ ಗಾಜನೇ ಮನೆಯ ಮುಂಭಾಗದಲ್ಲಿ ಒಂದು ನೀರಿನ ಕೊಳ ಇದೆ ಕೊಳದೊಳಗಡೆ ನೀರು ಚಿಮ್ತಾ ಇರ್ತಕ್ಕಂಥ ಒಂದು ದೃಶ್ಯವನ್ನು ನೋಡ್ತಾ ಇದೆ ಇದು ಅತ್ಯಂತ ವಿಹಂಗಮವಾಗಿರ್ತಕ್ಕಂಥದ್ದು ಹೃದಯಸ್ಪರ್ಶಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ವಿ ಇದು ಹಸಿರು ಮತ್ತು ಬಿಳಿ ಬಣ್ಣದಿಂದ ಈ ಒಂದು ಗಾಜಿನ ಮನೆಯ ತಯಾರು ಮಾಡಿದ್ದಾರೆ ಇದು ಹೇಗಿದೆ ಅಂತಂದರೆ ಬೆಂಗಳೂರಿನಲ್ಲಿ ನಾವು ಲಾಲ್ಬಾಗ್ ನೋಡ್ತೀವಲ್ಲ ಲಾಲ್ಬಾಗ್ ಮಾದರಿಯಲ್ಲಿ ಮಾಡಿರ್ತಕ್ಕಂತಹ ಗೋಳಾಕಾರದಲ್ಲಿರ್ತಕ್ಕಂತಹ ಒಂದು ಗಾಜಿನ ಮನೆಯನ್ನು ನಾವಿಲ್ಲಿ ನೋಡ್ತಾ ಇದ್ವಿ ನೋಡಿ ಇಲ್ಲಿ ಒಂದು ಪಾರಂಪರಿಕ ದೀಪವೂ ಸಹ ನಮಗೆ ಕಾಣಿಸ್ತಾ ಇದೆ ಗಾಜಿನ ಮನೆಯ ಒಂದು ವೈಭವ ನಾವು ನೋಡಿದ್ರೆ ಹೇಗಿರುತ್ತೆ ಸುಂದರವಾಗಿದೆ ಸಾಮಾನ್ಯವಾಗಿ ನಾವು ಇದನ್ನೆಲ್ಲ ನೋಡ್ತೀವಿ ನೋಡಿದಾಗ ಸುಮ್ಮನೆ ಬಂದುಬಿಡ್ತೀವಿ ನೋಡಿ ಬರೋದಲ್ಲ ಇದರಲ್ಲಿ ವಿಷಯಗಳನ್ನು ತಿಳ್ಕೊಳ್ತಕ್ಕಂಥದ್ದು ಇದರ ವಿವರಣೆಗಳನ್ನು ಕೊಡ್ತಕ್ಕಂಥದ್ದು ಪ್ರೇಕ್ಷಕರ ಒಂದು ಕಣ್ಮನನ ಯಾವ ದೃಷ್ಟಿಯಿಂದ ಸೆಳೀತಾ ಇದೆ ಅಂತಕ್ಕಂಥದ್ದು ಸಹ ಅಷ್ಟೇ ಪ್ರಮುಖತೆಯನ್ನು ಹೊಂದುತ್ತೆ ಇಲ್ಲಿ ನೋಡಿ ಇಲ್ಲಿ ನಾವು ಒಂದೇನು ನೋಡ್ತಾ ಇದ್ದೀವಿ ಒಂದು ರಾಷ್ಟ್ರ ಚಿತ್ರ ರಾಷ್ಟ್ರಪತಿ ಭವನದ ಒಂದು ಚಿತ್ರವನ್ನು ಸಹ ನಾವು ನೋಡ್ತಾ ಇದ್ದೀವಿ ಸುತ್ತ ಏನು ಮಾಡಿದರೆ ಸುತ್ತ ಇದ್ರೆ ಸುತ್ತ ಸುಂದರವಾಗಿರ್ತಕ್ಕಂಥ ಉದ್ಯಾನವನವನ್ನು ಸಹ ಮಾಡಿದ್ದಾರೆ ಈ ಉದ್ಯಾನವನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅಷ್ಟೊಂದು ಸುಲಭ ಸಾಧ್ಯವಲ್ಲ ಆದರೂ ಸಹ ಅತ್ಯಂತ ಉತ್ತಮವಾಗಿ ಇದರ ಒಂದು ಉದ್ಯಾನವನವನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ನಿರ್ವಹಣೆ ಮಾಡ್ತಾ ಇರತಕ್ಕೇಗೆ ನಾವು ತೋಟಗಾರಿಕೆ ಇಲಾಖೆಗೆ ನಾವು ಹೃದಯಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಸಲ್ಲಿಸ್ತಾ ಇದೀವಿ ಈಗ ನಾವು ಅದೇ ರಾಷ್ಟ್ರಪತಿ ಭವನದ ಸುತ್ತ ಒಂದು ರಾಷ್ಟ್ರಪತಿ ಭವನದ ಸುತ್ತ ಹೇಗಿರುತ್ತೆ ಒಂದು ದೃಶ್ಯಗಳು ಅಂತಕ್ಕಂಥದ್ದು ಈ ರಾಷ್ಟ್ರಪತಿ ಭವನ ಅಂತಕ್ಕಂಥದ್ದು ಡೆಲ್ಲಿನಲ್ಲಿದೆ ಡೆಲ್ಲಿನಲ್ಲಿ ಯಾರೂ ರಾಷ್ಟ್ರಪತಿ ಭವನವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅವರು ಮೈಸೂರಿನ ಈ ಒಂದು ದಸರಾ ಫಲಪುಷ್ಪ ಪ್ರದರ್ಶನದ ಉದ್ಯಾನವನದಲ್ಲಿ ನಾವು ಇದನ್ನು ನೋಡ್ತಾ ಬರಬಹುದು ಬಹಳ ವಿಹಂಗಮವಾಗಿರ್ತಕ್ಕಂಥ ನೋಟ ಹೃದಯ ಸ್ಪೃಶಿಯಾಗಿರ್ತಕ್ಕಂಥ ಒಂದು ನೋಟವನ್ನು ನಾವಿಲ್ಲಿ ನೋಡ್ತೀವಿ ರಮಣೀಯ ದೃಶ್ಯಗಳು ಕೆಂಪು ಬಿಳಿ ಹಳದಿ ಹೂವಿನ ಅಲಂಕಾರದಿಂದ ಇರ್ತಕ್ಕಂಥ ರಮಣೀಯ ದೃಶ್ಯಗಳು ರಮಣೀಯ ದೃಶ್ಯಗಳನ್ನು ರಾಷ್ಟ್ರತಿ ರಾಷ್ಟ್ರಪತಿ ಭವನದಲ್ಲಿ ನಾವು ಪ್ರೇಕ್ಷಕರು ವೀಕ್ಷಿಸಬಹುದಾಗಿದೆ ನೋಡಿ ಈ ಒಂದು ಸುಂದರವಾಗಿರ್ತಕ್ಕಂಥ ಉದ್ಯಾನವನಕ್ಕೆ ಬಂದವರು ತಮ್ಮ ಜೀವನದ ಜಂಜಾಟಗಳನ್ನು ಕಳೆದುಕೊಂಡು ಇಲ್ಲಿ ಅತ್ಯಂತ ಮನಸ್ಸಿಗೆ ಒಂದು ನೆಮ್ಮದಿ ಶಾಂತಿಯನ್ನು ತೊಗೊಳ್ತಕ್ಕಂಥದ್ದು ಸಂತೋಷನ ಪಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸಾಲಾಂಕೃತವಾಗಿರ್ತಕ್ಕಂಥ ಗಿಡಗಳು ಇದೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ಒಂದು ಯೋನಿಫಾರಮ್ಮು ಈ ಯೋನಿಫಾರಮ್ ಆಗಿ ಈ ಒಂದು ಗಿಡಗಳನ್ನು ಅಲಂಕಾರ ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಸಹ ಹೆಮ್ಮೆ ಪಡಬೇಕು ಇದನ್ನು ನೋಡಿದ್ರೆ ಇದು ಅತ್ಯಂತ ಭವ್ಯವಾಗಿರ್ತಕ್ಕಂಥ ಒಂದು ಯೋಜನೆ ಈ ಫಲಪುಷ್ಪ ಪ್ರದರ್ಶನವನ್ನು ಮಾಡಬೇಕು ಅಂದರೆ ಒಂದು ತಿಂಗಳ ಹಿಂದೆಯೇ ಇದಕ್ಕೆ ಯೋಜನೆ ಹಾಕಿರ್ತಾರೆ ಏನೇನು ಮಾಡಬೇಕು ಹೇಗೆ ಹೇಗೆ ಮಾಡಬೇಕು ಅಂತ ಒಂದು ಪರಿಕಲ್ಪನೆ ಇದೊಂದು ಪ್ರಯೋಗಾತ್ಮಕವಾಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಉದ್ಯಾನವನವನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ರಾಷ್ಟ್ರಪತಿ ಭವನದ ಒಂದು ಗೋಪುರದ ಪಕ್ಕದಲ್ಲೇ ಒಂದು ಪಾರಂಪರಿಕ ಇನ್ನೊಂದು ಗೋಪುರನ ನೋಡ್ತಾ ಇದ್ದೀವಿ ಇದು ಮೈಸೂರಿನ ಅಂದಿನ ಕಾಲದ ಪಾರಂಪರಿಕ ಗೋಪುರ ಇದೊಂದು ಲಾಂಛನ ಮೈಸೂರಿನ ಲಾಂಛನ ಕುಪ್ಪಣ್ಣ ಪಾರ್ಕ್ ಒಳಗಡೆ ಇದೆ ಪ್ರತಿನಿತ್ಯ ಇದನ್ನು ನೋಡೋದಕ್ಕುವೆ ಈ ದಸರಾ ಸಂದರ್ಭದಲ್ಲಿ ಅಲಂಕಾರ ಆಗಿರುವಾಗ ನೋಡೋದಕ್ಕೂ ಅತ್ಯಂತ ಅಪ್ಯಾಯಮಾನವಾಗಿ ಕಾಣಿಸ್ತಕ್ಕಂಥ ಒಂದು ಗೋಪುರ ಇದಾಗಿದೆ ಈ ಮಧ್ಯದಲ್ಲಿ ನಾವು ಇನ್ನೂ ಏನನ್ನ ನೋಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಅನೇಕ ಗೊಂಬೆಗಳನ್ನು ನಾವಿಲ್ಲಿ ನೋಡ್ತಾ ಇದೀವಿ ಸುಂದರವಾಗಿರ್ತಕ್ಕಂಥ ಇರುವೆಯ ಆಕೃತಿಯಲ್ಲಿರ್ತಕ್ಕಂತಹ ಒಂದು ಗೊಂಬೆಯನ್ನು ಸಹ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಇದಲ್ದೇನೆ ಮಿಕ್ಕಿ ಮೌಸ್ ಆಕೃತಿಯ ಗೊಂಬೆಗಳನ್ನು ಸಹ ನಾವು ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಈ ಫಲಪುಷ್ಪ ಪ್ರದರ್ಶನಕ್ಕೆ ನಾವೇನಾದರೂ ಬೆಳಗಿನ ಹೊತ್ತು ಬಂದುಬಿಟ್ರೆ ಸಾಯಂಕಾಲದವರೆಗೂ ನಮಗೆ ಹೋಗೋದಕ್ಕೆ ಏನು ಬರೋದಿಲ್ಲ ಮನಸ್ಸೇ ಬರೋದಿಲ್ಲ ಅತ್ಯಂತ ಈ ದಸರೆಯ ಸಮಯದಲ್ಲಿ ಮೈಸೂರಿಗೆ ಮೈಸೂರಿನ ಜನರ ಜೊತೆಯಲ್ಲಿ ಸುತ್ತಮುತ್ತ ಇರತಕ್ಕಂಥ ಹಳ್ಳಿ ಜನರು ಪಟ್ಟಣಗಳಲ್ಲಿರ್ತಕ್ಕಂಥ ಜನರು ಭಾರತ ದೇಶದಲ್ಲಿರ್ತಕ್ಕಂಥ ಪ್ರವಾಸಿಗರು ಹಾಗೂ ವಿದೇಶಿಯ ಪ್ರವಾಸಿಗರು ಸಹ ಈ ಒಂದು ಬೇರೆ ಬೇರೆ ಊರುಗಳಿಂದ ಬಂದು ಒಂದು ಫಲಪುಷ್ಪ ಪ್ರದರ್ಶನವನ್ನು ನೋಡ್ತಾರೆ ದಯಮಾಡಿ ಒಂದು ಫಲಪುಷ್ಪ ಪ್ರದರ್ಶನ ಏನಿದೆ ಇದಕ್ಕೆ ಪ್ರತಿಯೊಬ್ಬರು ಸಹ ಪ್ರೋತ್ಸಾಹನ ಕೊಡೋಣ ದಯಮಾಡಿ ಎಲ್ಲ ಪ್ರೇಕ್ಷಕರು ಸಹ ಯೂಟ್ಯೂಬ್ನಲ್ಲಿ ನೋಡಿರ್ತಕ್ಕಂಥವ್ರು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡಿ ಈ ಒಂದು ಸರ್ಕಾರ ಏನೊಂದು ದಸರೆಯ ಒಂದು ಕಾರ್ಯಕ್ರಮಗಳ ನಡೆಸ್ತಾ ಇದೆ ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ ಈಗ ನಾವು ಏಳು ಕೋಟಿ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಅಂತಂದರೆ ಅದೊಂದು ಸಂಚಲನ ಶಕ್ತಿ ರಾಜ್ಕುಮಾರ್ ಅವರ ಒಂದು ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇದೂ ಸಹ ಹೂವಿನಿಂದ ಅಲಂಕೃತವಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಚಿತ್ರ ಏನಿದೆ ಹೂವಿನಿಂದ ಅಲಂಕೃತವಾಗಿದೆ ಈ ರಾಜ್ಕುಮಾರ್ ಅಂದ ತಕ್ಷಣ ಅದು ನಮ್ಮ ಕರ್ನಾಟಕದ ಪ್ರತಿಬಿಂಬ ರಾಜ್ಕುಮಾರ್ ಅವರ ಹೆಸರು ಬಂದ ತಕ್ಷಣ ಇವತ್ತೈದು ದಿವಸ ಇನ್ನೊಬ್ಬರ ಹೆಸರು ಯಾರ್ದು ಬರುತ್ತೆ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಬರುತ್ತೆ ಅವ್ರದ್ದೂ ಸಹ ನೋಡ್ತಾ ಇದ್ದೀರ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪ್ರತಿಮೆಯನ್ನು ನೋಡ್ತಾ ಇದ್ದಾರೆ ಈ ಒಂದು ಪ್ರತಿಮೆ ಏನನ್ನ ತೋರಿಸ್ತಾ ಇದೆ ಅಂತಂದರೆ ಇದು ಕನ್ನಡಿಗರ ಏಳು ಕೋಟಿ ಕನ್ನಡಿಗರ ಆರಾಧ್ಯ ದೈವ ಪ್ರತಿಯೊಬ್ಬರಿಗೂ ಸಹ ಅದು ಸ್ವಾಗತವನ್ನು ಕೈಯನ್ನು ಮೇಲೆ ಕೆತ್ಕೊಂಡು ಸ್ವಾಗತವನ್ನು ತೋರಿಸ್ತಾ ಇದೆ ದಯಮಾಡಿ ಬನ್ನಿ ಫಲಪುಷ್ಪ ಪ್ರದರ್ಶನಕ್ಕೆ ದಯ ಮಾಡಿ ಬನ್ನಿ ಅಂತ ಹೇಳ್ತಿದೆ ರಾಜ್ಕುಮಾರ್ ಅವರು ಹಾಗೂ ಅವರ ಪುತ್ರ ಪುನೀತ್ ರಾಜ್ಕುಮಾರ್ ಅವರು ಇವರಿಬ್ಬರ ಒಂದು ವಿಗ್ರಹಗಳು ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಣ್ಣಿನಿಂದ ಕಂಗೊಳಿಸ್ತಾ ಇರೋದ್ರ ಜೊತೆಯಲ್ಲಿ ನಾವು ಇಲ್ಲೊಂದು ಮನೆ ನೋಡ್ತಾ ಇದ್ವಿ ಇದು ಯಾವ ಮನೆ ಇದು ಯಾವ ಮನೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ವಾಸ ಮಾಡ್ತಾ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಗಾಜೂನೂರಿನಲ್ಲಿರ್ತಕ್ಕಂಥ ರಾಜ್ಕುಮಾರ್ ಅವರಿಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ದೊಡ್ಡ ಗಾಜೋನೂರಿನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮನೆ ಇದು ಇದೊಂದು ಅತ್ಯಂತ ಪುನೀತವಾಗಿರುವ ಭಕ್ತಿಪೂರ್ವಕವಾಗಿರುವ ಪ್ರತಿಯೊಬ್ಬ ಕನ್ನಡಿಗರು ಆರಾಧಿಸಲೇಬೇಕಾಗಿರ್ತಕ್ಕಂಥ ಒಬ್ಬ ಸಾಧಕ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಳ್ಳಿಯಲ್ಲಿ ಹುಟ್ಟಿದರು ಹಳ್ಳಿಯಲ್ಲಿ ಹುಟ್ಟಿ ಅವರು ಮನೆತನೂ ಸಹ ಒಂದು ಪೂರ್ವದಲ್ಲಿ ಕೃಷಿ ಮನೆತನ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು ಇವರು ಕೃಷಿಕರು ಹೌದು ಚಲನಚಿತ್ರ ಕಲಾವಿದರು ಹೌದು ಇಡೀ ಏಳು ಕೋಟಿ ಕನ್ನಡಿಗರ ಆರಾಧ್ಯ ದೈವರು ಸಹ ಹೌದು ನಮ್ಮ ರಾಜ್ಕುಮಾರ್ ಅವರು ಅವ್ರ ಹೆಸರನ್ನ ಹೇಳಿದ್ರೆ ನಮ್ಗೆ ಅವರೊಂದು ಇನ್ನೂರೆಂಟು ಚಲನಚಿತ್ರಗಳು ಎಷ್ಟು ಯಶಸ್ವಿಯಾಗಿ ಬಂತು ಅನ್ನೋದು ನಮಗೆ ಕಂಡು ಬರುತ್ತೆ ಇದೇ ರಾಜ್ಕುಮಾರ್ ಅವರ ಒಂದು ಹಾದಿನಲ್ಲಿ ಇನ್ನೊಬ್ಬರು ಯಾರಾದರೂ ಬಂದಿದ್ರು ಅಂತಂದರೆ ಅವರ ಪುತ್ರರಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದರು ಪುನೀತ್ ರಾಜ್ಕುಮಾರ್ ಅವರವೇ ರಾಜ್ಕುಮಾರ್ ಅವರಷ್ಟೇ ಹೆಸರುಗಳನ್ನು ಮಾಡಿರೋದ್ರ ಜೊತೇನಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದರಿಂದ ಇವತ್ತಿನ ದಿವಸ ಈ ಒಂದು ಸುಂದರವಾಗಿರ್ತಕ್ಕಂಥ ಹೂದೋಟದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಅವರ ಸ್ಮರಣಾರ್ಥವಾಗಿ ಈ ಒಂದು ರಾಜ್ಕುಮಾರ್ ಅವ್ರಿಗೆನೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ಥಳವನ್ನು ಮೀಸಲಾಗಿಟ್ಟು ಈ ಒಂದು ಉದ್ಯಾನವನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ಪರ್ಶಿಯವಾಗಿದೆ ನಮ್ಮೆಲ್ಲರಿಗೂ ನಮ್ಮ ಕನ್ನಡಿಗರು ಅಂತ ತಕ್ಷಣ ನಮ್ಮ ಕನ್ನಡಿಗರು ಅಂತಕ್ಕಂಥ ಒಂದು ಹೆಸರು ಬಂದ ತಕ್ಷಣ ನಮಗೆ ಹೆಸರು ಬರ್ತಕ್ಕಂಥದ್ದು ಯಾರ್ದು ಅಂತಂದರೆ ಅದು ರಾಜ್ಕುಮಾರ್ ಅವ್ರ ಹೆಸರೇ ಬರುತ್ತೆ ಬೇರೆ ಯಾರ ಹೆಸರು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಜ್ಕುಮಾರ್ ಅವರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಿರ್ತಕ್ಕಂತಹ ಈ ದಸರೆಗೆ ಸಂಬಂಧಿಸಿರುವ ಎಲ್ಲ ಆಡಳಿತ ಮಂಡಳಿ ಪದಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಮೈಸೂರು ಮಹಾನಗರ ಪಾಲಿಕೆಗೆ ತೋಟಗಾರಿಕೆ ಇಲಾಖೆಗೆ ಹಾಗೂ ಅವಿರತವಾಗಿ ಶ್ರಮಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕರಿಗೂ ಸಹ ನಾವು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತೀವಿ ನೋಡಿ ಈಗ ದಪ್ಪ ಮೆಣಸಿನಕಾಯಿನಲ್ಲಿ ಕಟ್ಟಿರ್ತಕ್ಕಂಥ ಒಂದು ಮನೆಯನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಒಂದು ಮಂಟಪ ಈ ಮಂಟಪವು ಸಹ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಒಂದು ಮಂಟಪ ಈ ಪಾರಂಪರಿಕವಾಗಿರ್ತಕ್ಕಂಥ ಮಂಟಪಗಳು ಕುಪ್ಪಣ್ಣ ಕುಪ್ಪಣ್ಣ ಅಂತಕ್ಕಂಥ ಒಂದು ಉದ್ಯಾನವನದಲ್ಲಿ ಇದೆ ಇದರ ಜೊತೆನಲ್ಲಿ ಈ ಪ್ರತಿಯೊಂದು ಸಹ ಒಂದು ಶಿವಲಿಂಗವನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ವಿ ಈ ಶಿವಲಿಂಗವು ಸಹ ಅತ್ಯಂತ ಭವ್ಯವಾಗಿದೆ ಇದಕ್ಕೆ ಒಂದು ಇದು ಬಂದಾಗ ನಮಗೆ ಒಂದು ದೇವಾಲಯಕ್ಕೆ ಬಂದ ಅನುಭವನೂ ಸಹ ಆಗುತ್ತೆ ಪುಷ್ಪಕಾಶಿ ಕಾಶಿ ನಾವೇನಾದರೂ ನೋಡ್ತೀವಿ ಸಸ್ಯಕಾಶಿಯನ್ನು ನಾವೇನಾದರೂ ನೋಡ್ತೀವಿ ಅಂತಂದರೆ ಈ ವರ್ಷ ಈ ಫಲಪುಷ್ಪ ಪ್ರದರ್ಶನದಲ್ಲಿರ್ತಕ್ಕಂತಹ ಈ ಸುಂದರವಾಗಿರ್ತಕ್ಕಂಥ ಹೂವಿನ ಗಿಡಗಳು ಗಾಜಿನ ಮನೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿ ಅವರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಗೌರವ ಹಾಗೂ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಕ್ಕಂಥ ಅತ್ಯಂತ ನಯನ ಮನೋಹಿರವಾಗಿರ್ತಕ್ಕಂಥ ಗಾಜಿನ ಮನೆ ಪ್ರತಿಯೊಂದನ್ನು ಸಹ ನಾವು ಈ ವರ್ಷ ನಾವು ಇದನ್ನು ನೋಡಲೇಬೇಕು ಪ್ರತಿಯೊಬ್ಬ ಪ್ರಜೆಗಳು ಸಹ ಇದನ್ನು ನೋಡಿ ಮೈಸೂರಿನ ಜನ ಕಣ್ಣನ್ನು ತುಂಬಿಕೊಳ್ಳಿ ಅತ್ಯಂತ ಪ್ರವಾಸಿಗರಿಂದ ಕಿಕ್ಕಿರೋದು ತುಂಬಿರೋದ್ರಿಂದ ಈ ದೃಶ್ಯಾವಳಿಗಳನ್ನು ಕೆಲವು ಸಂದರ್ಭದಲ್ಲಿ ನೋಡೋದಕ್ಕಾಗೋದಿಲ್ಲ ಆಗೋದಿಲ್ಲ ನೂಕು ನುಗ್ಗಲಾಟ ಇರುತ್ತೆ ಹಾಗಾಗಿ ಸಾಮಾಜಿಕ ಬದ್ಧತೆಯುಳ್ಳ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಅವರು ಸರಿಯಾಗಿರ್ತಕ್ಕಂಥ ಒಂದು ಸಮಯವನ್ನು ನೋಡಿ ಈ ಒಂದು ದೃಶ್ಯಾವಳಿಗಳನ್ನು ಸೆರೆ ಹಿಡಿದರೆ ಇದೊಂದು ಶಾಶ್ವತವಾಗಿರ್ತಕ್ಕಂಥ ಒಂದು ದಾಖಲೆ ಆಗಬೇಕು ಒಂದು ಇತಿಹಾಸದ ಪುಟದಲ್ಲಿ ಸೆರಬೇಕು ಪ್ರತಿಯೊಬ್ಬರಿಗೂ ಸಹ ನಮ್ಮ ಫಲಪುಷ್ಪ ಪ್ರದರ್ಶನವನ್ನು ನೋಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಸದುದ್ದೇಶ ಇರತಕ್ಕಂಥ ಒಂದು ಚಾನಲ್ ಯಾವುದಾದ್ರೂ ಇದೆ ಅಂತಂದರೆ ಅದು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಲೇ ನೋಡಿ ಈಗ ನೀವು ಸುಂದರವಾಗಿರ್ತಕ್ಕಂಥ ಒಂದು ಕೊಳಕ್ಕೆ ಸಹ ಬಂದಿದ್ದೀರಾ ಇದೊಂದು ನೀರಿನ ತೊಟ್ಟಿಯ ಸುತ್ತಲೂ ಸಹ ಅತ್ಯಂತ ನಯನ ಮನೋಹರ ಗಿಡಗಳನ್ನು ಬೆಳೆಸಿದ್ದಾರೆ ನೀವು ಈ ಒಂದು ಪುಷ್ಪ ಈ ಒಂದು ಪುಷ್ಪ ಫಲಪುಷ್ಪ ಪ್ರದರ್ಶನಕ್ಕೆ ತಾವೇನಾದರೂ ಬಂದರೆ ಎಲ್ಲಿಂದ ಹೇಗಿಂದ ಹೇಗೆ ನೋಡಿದ್ರು ಸಹ ಎಲ್ಲೋ ನಾವು ಕಾಣ್ತಾ ಕಾಣ್ತಕ್ಕಂಥ ಇದ್ದೇನು ಅಂತಂದರೆ ಎಲ್ಲೆಲ್ಲೋ ನಾವೇನು ಕಾಣ್ತೀವಿ ಹೆಸರನ್ನು ಕಾಣ್ತೀವಿ ನಾವೇನು ಕಾಣ್ತೀವಿ ಹೆಸರನ್ನು ಕಾಣ್ತೀವಿ ಅಂದಾದೂರು ನಮ್ಮೂರು ಅಂಧದೂರು ಚಂದದೂರು ನಮ್ಮೂರು ಶ್ರೀಗಂಧದ ಗುಡಿ ನಮ್ಮ ಮೈಸೂರು ಮೈಸೂರು ದಸರಾ ಎಷ್ಟೊಂದು ಸುಂದರ ಮೈಸೂರು ದಸರಾ ಎಷ್ಟೊಂದು ಸುಂದರ ಈಗ ನಾವು ಕನ್ನಡದ ಮಾತೆ ರಾಜೇಶ್ವರಿ ರಾಜೇಶ್ವರಿಯ ಒಂದು ಭಾವಚಿತ್ರವನ್ನು ನೋಡ್ತಾ ಇದ್ದೀವಿ ಇದು ಸಹ ಅತ್ಯಂತ ಅಲಂಕೃತವಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಅತ್ಯಂತ ಖುಷಿಯಾಗುತ್ತೆ ಈ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಏನಾಗುತ್ತೆ ನಮ್ಮಗಳಿಗೆಲ್ಲ ಅತ್ಯಂತ ಖುಷಿಯೂ ಸಹ ಆಗುತ್ತೆ ನೋಡಿ ಈ ಗೋಪುರದ ಮೇಲೂ ಸಹ ಅನೇಕ ಚಿತ್ತಾರದ ಕ ಕೆಲಸಗಳಾಗಿರ್ತಕ್ಕಂಥದ್ದು ಇದನ್ನು ಮಾಡಿರ್ತಕ್ಕಂಥವ್ರು ಇದೆಲ್ಲ ಸಾಮಾನ್ಯವಾಗಿ ಜನಸಾಮಾನ್ಯರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಪ್ರಖ್ಯಾತವಾಗಿರ್ತಕ್ಕಂಥ ತೋಟಗಾರಿಕೆ ಶಿಲ್ಪಿಗಳು ಈ ತೋಟಗಾರಿಕೆನಲ್ಲಿ ಏನು ಕೆಲಸ ಮಾಡ್ತಾರೆ ಇವರುಗಳೆಲ್ಲ ಸಹ ಚಿತ್ರಕಲಾವಿದರು ಸಹ ಆಗಿರ್ತಾರೆ ಚಿತ್ರಕಲಾವಿದ್ರು ಅಂದರೆ ತೋಟಕ್ಕೆ ಸಂಬಂಧಪಟ್ಟಿರುವಂತೆ ನೈಸರ್ಗಿಕ ಚಿತ್ರಗಳು ಹೇಗಿರಬೇಕು ಕಣ್ಮನನ್ನು ಸೆಳೆಯೋದಕ್ಕೆ ಹೇಗಿರಬೇಕು ಅನ್ನೋದನ್ನು ಮೈಸೂರಿನ ಹೃದಯ ಭಾಗದಲ್ಲಿ ಇವತ್ತೇನಾಗಿದೆ ಅಂತಂದರೆ ಇಡೀ ಮೈಸೂರೇ ಇರ್ಬೋದು ಬೆಂಗಳೂರೇ ಇರ್ಬೋದು ಅನೇಕ ಕಟ್ಟಡಗಳನ್ನು ಕಟ್ಟಿದರೆ ಆ ಕಟ್ಟಡಗಳ ಮಧ್ಯದಲ್ಲಿ ನಾವು ಹೆಸರನ್ನು ಏನಾದರೂ ನೋಡೋದಕ್ಕೆ ಸಾಧ್ಯ ಅಂದರೆ ಈ ಒಂಬತ್ತು ದಿನ ಶರನ್ನವರಾತ್ರಿ ಅಂತ ನಾವೇನು ಕಳೀತೀವಿ ಮೈಸೂರಲ್ಲಿ ಒಂಬತ್ತು ದಿನಗಳ ನವರಾತ್ರಿಯಲ್ಲಿ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ಇದೆಲ್ಲದನ್ನೇ ನೋಡೋದಕ್ಕೆ ಸಾಧ್ಯ ಅತ್ಯಂತ ಸುಂದರವಾಗಿದೆ ಮನಮೋಹಕವಾಗಿದೆ ಹೃದಯ ಸ್ಪರ್ಶಿಯಾಗಿದೆ ಇಂಥ ಒಂದು ವಿಹಂಗಮನ ನೋಟವನ್ನು ಪ್ರತಿಯೊಬ್ಬರೂ ಸಹ ನೋಡಲೇಬೇಕು ಈ ಒಂದು ನೋಟವನ್ನು ಪ್ರತಿಯೊಬ್ಬರೂ ಸಹ ನೋಡಲೇಬೇಕು ನೋಡಿ ಸುಂದರವಾಗಿರುವ ಮಂಟಪ ಮಂಟಪಗಳ ಸುತ್ತ ಒಂದು ಕಂಗೊಳಿಸ್ತಾ ಇರ್ತಕ್ಕಂಥ ಹೂವಿನ ಅಲಂಕಾರಿಕ ಗಿಡಗಳು ನೋಡಿ ತಾಯಿಯಂದರು ತಮ್ಮ ಮಕ್ಕಳುಗಳನ್ನು ಸಹ ಕರ್ಕೊಂಡ್ಬಂದು ಈ ಗಿಡಗಳನ್ನು ತೋರಿಸ್ತಾರೆ ಇನ್ನೊಂದು ಐವತ್ತು ವರ್ಷ ಹೋದರೆ ಏನಾಗುತ್ತೆ ಅಂದರೆ ಈಗಿರ್ತಕ್ಕಂಥ ವಾಯು ಮಾಲಿನ್ಯದಲ್ಲಿ ನಾವು ಗಿಡಗಳನ್ನು ಹೂವುಗಳನ್ನು ಕೇವಲ ಚಿತ್ರಪಟಗಳಲ್ಲಿ ನೋಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಸಹ ಉಂಟಾಗುತ್ತೆ ಹಾಗಾಗಿ ಇವತ್ತಿನ ದಿವಸ ಏನು ಮಾಡಿದರೆ ತೋಟಗಾರಿಕೆ ಇಲಾಖೆಯವರು ಪ್ರತಿಯೊಂದು ಮನೆಯಲ್ಲೂ ಸಹ ಒಂದು ಕೈ ತೋಟವನ್ನು ಮಾಡ್ಕೊಳ್ಳಿ ತಾರಸಿ ಅನ್ನೋದ್ರು ಕಟ್ಟಿದರೆ ತಾರಸಿ ತೋಟವನ್ನು ಮಾಡ್ಕೊಳ್ಳಿ ಮನೆ ಮುಂಭಾಗದಲ್ಲೂ ಸಹ ನೀವು ಹೂವಿನ ಅಲಂಕಾರಕ್ಕೆ ಬರ್ತಕ್ಕಂಥ ಗಿಡಗಳನ್ನು ಬೆಳೆಸಿ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಅಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ಇವುಗಳೆಲ್ಲದನ್ನು ಬೆಳೆಸಿ ನಮ್ಮ ಈ ಕರ್ನಾಟಕದ ಒಂದು ಸೊಬಗೇನಿದೆ ಏನಿದೆ ಈ ಸೊಬಗು ಅನ್ ಗಂಧದ ನಾವು ನಾವೇನು ನೋಡ್ತೀವಿ ಅಂತ ಗಂಧದ ಗುಡಿಯಲ್ಲಿ ಇರ್ತಕ್ಕಂಥ ಒಂದು ಸೊಬಗನ್ನು ನೋಡ್ತಕ್ಕಂಥ ಒಂದು ಕೆಲಸವನ್ನು ಇಂಥ ಪ್ರೋತ್ಸಾಹ ಕೊಡಬೇಕು ಅಂತ ಇದನ್ನು ಮಾಡಿದರೆ ಪ್ರತಿಯೊಬ್ಬರೂ ಸಹ ನಮ್ಮ ಮನೆಗಳಲ್ಲಿ ನಾವೇನು ಮಾಡಬೇಕು ಸುಂದರವಾಗಿರ್ತಕ್ಕಂಥ ಗಿಡಗಳನ್ನು ಬೆಳೆಸ್ಬೇಕು ಕಣ್ಮನೆಗಳನ್ನು ನಾವು ಇದರಿಂದ ತುಂಬ್ಕೋಬೇಕು ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಒಂದು ಜಿರಾಫೆನೂ ಸಹ ನೋಡ್ತಾ ಇದ್ದೀರ ಇದು ನಮಗೇನು ತೋರಿಸುತ್ತೆ ಅಂದರೆ ಒಂದು ಜಾಗಕ್ಕೆ ಬಂದಾಗ ನಾವು ಯಾವುದೋ ಒಂದು ಮಾಯಾವಲೋಕಕ್ಕೆ ಬಂದಿದ್ದೀವಿ ಯಾವುದೋ ಒಂದು ಮಾಯಾಲೋಕಕ್ಕೆ ಬಂದಿದ್ದೀವಿ ಆದರೆ ನಿಜವಾಗ್ಲೂ ಮಾಯಾಲೋಕಕ್ಕೆ ಬಂದಿಲ್ಲ ನಾವು ಬಂದಿರತಕ್ಕಂಥದ್ದು ದಸರಾ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದೀವಿ ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರಿನ ದಸರಾ ವಿಶೇಷತೆಯ ಪ್ರಯುಕ್ತ ಪ್ರತಿಯೊಂದು ಸಹ ನಮ್ಮ ಪ್ರೇಕ್ಷಕರಿಗೆ ಈ ಒಂದು ದೃಶ್ಯಾವಳಿಗಳನ್ನು ತೋರಿಸ್ಬೇಕು ಅಂತಕ್ಕಂಥ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡಿದೆ ದಯಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಚಾನಲ್ ಅತ್ಯಂತ ಸುಖಪ್ರದವಾಗಿ ನಡೀತಾ ಇದೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಆ ದೇವರು ಆಯುಸು ಆರೋಗ್ಯ ಭಾಗ್ಯ ದನಕನಕ ಪ್ರತಿಯೊಂದನ್ನು ಸಹ ದಯಪಾಲಿಸಲಿ ನಿಮ್ಮ ಮನೆಯಾದ ಯೋಗ ಪ್ರಕಾಶ್ ಹರಿವೋ ತಾರೆಗಳ ತೋಟದಿಂದ ಚಂದಿರ ಬಂದ ತಾರೆಗಳ ತೋಟದಿಂದ ಚಂದಿರ ಬಂದ ನೋಡಿ ತಾರೆಗಳ ತೋಟದಿಂದ ಚಂದಿರ ಬಂದಾಗ ನಮ್ಮ ಮನಸ್ಸು ಎಷ್ಟು ಸುಂದರವಾಗಿರುತ್ತೆ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬಂದಾಗ ಅಷ್ಟೇ ನಮ್ಮ ಮನಸ್ಸು ಸಂತೋಷ